ಐಸಿ ಉಗ್ರರು ತಮ್ಮ ಪಾಪ ಕೃತ್ಯಗಳಿಗೆ ಏನು ಅರಿಯದ ಮಕ್ಕಳನ್ನ ಬಳಸುತ್ತಿರುವ ಸಂಗತಿ ಮನುಕುಲಕ್ಕೆ ದೊಡ್ಡ ಸವಾಲನ್ನ ತಂದಿಟ್ಟಿದೆ. ಧರ್ಮದ ಹೆಸರಲ್ಲಿ ಮಕ್ಕಳ ಕೈಗೆ ಬಂದೂಕು ಕೊಟ್ಟು ವಿರೋಧಿಗಳನ್ನ ಕೊಲ್ಲೋ ವಿದ್ಯೆ ಕಲಿಸೋ ಪಾಪಿ ಉಗ್ರರು ಈ ಭೂಮಿ ಮೇಲೆ ಅದಿನ್ಯಾವ ಜಗತ್ತನ್ನ ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಮಕ್ಕಳ ಭವಿಷ್ಯಕ್ಕೆ ದೊಡ್ಡ ಕುತ್ತನ್ನ ತರ್ತಿರೋದಂತೂ ಅಕ್ಷರಶಃ ಸತ್ಯ. ಎಸ್ ಬನ್ನಿ, ನಿಮಗೆ ನಾವಿವತ್ತು ಐಸಿಸ್ ಜಗತ್ತಿನ ಭವಿಷ್ಯದ ಜಿಹಾದಿಗಳನ್ನ ಪರಿಚಯ ಮಾಡಿಸ್ತೀವಿ. ಇಲ್ಲಿ ನೋಡ್ರಿ, ಈ ಉಗ್ರರು ಹೇಗೆ ಮಕ್ಕಳನ್ನ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅಂತ. ಹೀಗೆ ಈ ಮಕ್ಕಳನ್ನ ಬ್ರೈನ್ ವಾಶ್ ಮಾಡಿ ಅವರನ್ನ ಪಾಪ ಕೂಪಕ್ಕೆ ತಳ್ಳೋದು ಇವರ ಕೆಲಸ. ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಈ ಮಕ್ಕಳು ಜಿಹಾದ್ಗಾಗಿ ಹೋರಾಡ್ತಿದ್ದಾರೆ ಅಂದ್ರೆ ಅವರ ತಲೆಯಲ್ಲಿ ಇವರು ಏನೆಲ್ಲ ತುಂಬಿರ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ಈ ಹುಡುಗನನ್ನ ಒಮ್ಮೆ ಸರಿಯಾಗಿ ನೋಡಿ. ಆಡೋ ವಯಸ್ಸಲ್ಲಿ ಐಸಿಸ್ ಉಗ್ರರು ಇವನ ಕೈಯಲ್ಲಿ ಆಯುಧವನ್ನ ಕೊಟ್ಟು ಧರ್ಮ ಯುದ್ಧಕ್ಕೆ ಇಳಿಸಿದ್ದಾರೆ. ಹೀಗೆ ಜಿಹಾದಿಗಳಿಂದ ಧರ್ಮ ರಕ್ಷಣೆ ಮಾಡ್ತೇನೆ ಅಂತ ದೀಕ್ಷೆ ಪಡೆದ ಈ ಮತಾಂತ ಹುಡುಗ ಯಾರಿಗೆ ಧಮಕಿ ಆಗ್ತಿದ್ದಾನೋ ನೋಡಿ. The boy looks to be 9, maybe 10, and he's posing with a rocket launcher that probably weighs more than he does. Yes, ee huduga damki hakittu America adhyaksha Obama avarige. Vishwada doddannanige ivunu damki aagtane andre ee hudugana talayalli yenella tumbirtaro nodri. ಮೊನ್ನೆ ಮೊನ್ನೆಯಷ್ಟೇ ಇಸ್ರೇಲ್ನ ಒಬ್ಬ ಗೂಢಾಚಾರಿಯನ್ನ ಇದೇ ಐಸಿಸ್ ಉಗ್ರರು ಒಬ್ಬ ಹುಡುಗನ ಕೈಯಿಂದ ಹತ್ಯೆ ಮಾಡಿಸಿದ್ರು. ಇದನ್ನ ನೋಡಿದ್ರೆ ಎಂಥವರಿಗೂ ಈ ಹುಡುಗ ಎಷ್ಟು ಕಲ್ಲು ಮನಸ್ಸು ಹೊಂದಿದ್ದಾರೆ ಅಂತ ಅನ್ನಿಸದೆ ಇರೋದಿಲ್ಲ. ಆದ್ರೆ ಅವನನ್ನ ಈ ಉಗ್ರರು ಹೇಗೆ ತಯಾರಿ ಮಾಡಿದ್ದಾರೆ ಅಂತ ಇದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದರ ಜೊತೆಯಲ್ಲೇ ಕೆಲವು ಭಯಾನಕ ಸತ್ಯಗಳನ್ನ ಈ ಐಸಿಸ್ ಉಗ್ರರ ಬಗ್ಗೆ ನಿಮಗೆ ಹೇಳಲೇಬೇಕು. ಉಗ್ರರು ಮಕ್ಕಳನ್ನ ತಮ್ಮ ಸಂಘಟನೆಗೆ ಹೇಗೆ ಸೇರಿಸಿಕೊಳ್ತಾರೆ, ಹಾಗೆ ಒಪ್ಪದ ಮಕ್ಕಳನ್ನ ಏನ್ ಮಾಡ್ತಾರೆ ಗೊತ್ತಾ? ಐಸಿಸ್ ಉಗ್ರರು ಟಾರ್ಗೆಟ್ ಮಾಡೋದೇ ಬಡ ಕುಟುಂಬದ ಮಕ್ಕಳನ್ನ. ಅವರ ತಂದೆ ತಾಯಿಗೆ ಒಂದಷ್ಟು ಹಣ ಕೊಟ್ಟು ಈ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಅವ್ರಿಗೊಳ್ಳೆ ಊಟ ಕೊಟ್ಟು ಅವರನ್ನ ಧರ್ಮದ ಹೆಸರಲ್ಲಿ ಬ್ರೈನ್ ವಾಶ್ ಮಾಡೋಕ್ ಶುರು ಮಾಡ್ತಾರೆ. ಹೀಗೆ ಎಂದು ಒಳ್ಳೆ ಊಟ ನೋಡಿರದ ಬಡತನವನ್ನೇ ಹಾಸಿ ಹೊತ್ತ ಈ ಮಕ್ಕಳನ್ನ ಪುಸ್ಲಾಯಿಸೋದೇನು ದೊಡ್ಡ ವಿಷಯ ಅಲ್ಲ. ನಂತರ ಈ ಮಕ್ಕಳು ಅವರ ಮಾತಿಗೆ ಮರುಳಾಗಿ ಮುಂದೆ ಜಿಹಾದಿಗಳಾಗುವುದು, ಸೂಸೈಡ್ ಬಾಂಬರ್ಗಳಾಗುವುದು ಸಹಜವಾಗಿದೆ.
ಇಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ವಿಷಯವಿದೆ. ಎಲ್ಲ ಬಡ ಮಕ್ಕಳು ಈ ಉಗ್ರರ ತಾಳಕ್ಕೆ ಕುಣಿದು ಅವರ ಕೆಲಸಕ್ಕೆ ಒಪ್ಪೋದಿಲ್ಲ. ಹಾಗೆ ಇವರು ಏನು ಮಾಡ್ತಾರೆ ಗೊತ್ತಾ? ಎಸ್, ಕೊಲೆ. ಕಿಂಚಿತ್ತೂ ಕರುಣೆ ಇಲ್ಲದೆ ತಮ್ಮ ಮಾತು ಕೇಳದ ಮಕ್ಕಳನ್ನ ಗುಂಡಿಕ್ಕಿ ಕೊಂದು ಬಿಡ್ತಾರೆ ಕಣ್ರಿ ಈ ಪಾಪಿಗಳು. ಎಲ್ಲರೂ ಐಸಿಸ್ ಸೇರಿ, ಇಲ್ಲವೇ ಈ ಪ್ರಪಂಚದಲ್ಲಿ ನಿಮಗೆ ಬದುಕಲು ಹಕ್ಕಿಲ್ಲ ಅನ್ನೋದು ಇವರ ವಾದ. ಈ ಉಗ್ರರು ತಮ್ಮ ಬಳಿ ಬಂದ ಮಕ್ಕಳನ್ನ ಹೇಗೆ ತಯಾರಿ ಮಾಡ್ತಾರಂದ್ರೆ, ಅವರೆಲ್ಲ ಧರ್ಮಕ್ಕಾಗಿ ಬೇಕಾದ್ರು ಹೆತ್ತ ತಂದೆ ತಾಯಿಯನ್ನ ಕೂಡ ಸಾಯಿಸಲು ಸಿದ್ಧರಾಗಿ ಬಿಡ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ, ಇಲ್ಲೊಬ್ಬ ಯುವಕ ತನ್ನ ತಾಯಿ ಜಿಹಾದ್ ಎಲ್ಲ ನಮಗಲ್ಲಪ್ಪ ಅಂದಿದ್ದಕ್ಕೆ ಹೇಗೆ ಹೆತ್ತ ತಾಯಿಯ ಕುತ್ತಿಗೆಗೆ ಕಣ್ಣಿಟ್ಟಿದ್ದಾನೆ ಅನ್ನೋದನ್ನ ನೋಡಿ. ಹೀಗೆ ಆಡೋ ಮಕ್ಕಳನ್ನು ಬಿಡದೆ ಕೈಗೆ ಕಣ್ ಕೊಟ್ಟು ರಾಕ್ಷಸರನ್ನಾಗಿಸಿ ರೂಪಿಸ್ತಿರೋ ಐಸಿಸ್ ಉಗ್ರರನ್ನ ದಮನ ಮಾಡೋದು ಅಷ್ಟು ಸುಲಭದ ಮಾತು ಅಲ್ಲ. ಆದರೂ ಅದರತ್ತ ಇಡೀ ವಿಶ್ವ ಸಮುದಾಯವೇ ಗಂಭೀರವಾಗಿ ಚಿಂತಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕಾದ್ದು ಅನಿವಾರ್ಯವಾಗಿದೆ. ವಿಶ್ವವನ್ನ ಕಾಡ್ತಿರೋ ಐಸಿಸ್ ಉಗ್ರರನ್ನ ಸದೆ ಬಡಿಯಲು ಎಲ್ಲರೂ ಒಂದಾಗಿ ಕೈ ಜೋಡಿಸಬೇಕಿದೆ. ಇಲ್ಲದಿದ್ರೆ ಮುಂದೊಂದು ದಿನ ಇಡೀ ವಿಶ್ವವೇ ಐಸಿಸ್ ಕಪಿಮುಷ್ಟಿಯಲ್ಲಿ ನರಳಿದ್ರು ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇವತ್ತಿನ ಜನಶ್ರೀ ಫೋಕಸ್ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ನಮಸ್ಕಾರ.